निमेल आशीर्वाद गति गति कारण नम नायक अनेक प्रयत्न केस कांग्रेस पक्ष पार्टी के ನೀವೆಲ್ಲರಿಗೂ ಸಂಕಲ್ಪವನ್ನು ಮಾಡಬೇಕು ಏನು ಸಂಕಲ್ಪವನ್ನು ಮಾಡಬೇಕು ಈ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಬಸವಣ್ಣರ ಕಟ್ಟಿದಂತ ಈ ಕಲ್ಲಾರನಾಡಿನಲ್ಲಿ ನಿಮ್ಮ ಭಾಗದ ಸನ್ಮಾನ್ಯ ಶಾಸಕರನ್ನ ಪುನಃ ಆಯ್ಕೆ ಮಾಡುವ ಮೂಲಕ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರನ್ನ ನಾನು ವಿನಂತಿಯನ್ನು ಮಾಡ್ತಾ ಇದೀನಿ ಎಲ್ಲ ವರ್ಗದವರಿಗೆ ಎಲ್ಲ ವಲಯಗಳಿಗೆ ಇದು ಪ್ರಾಮಾಣಿಕವಾಗಿ ಸೇವೆ ಮಾಡುವಂತ ಕೆಲಸ ಇವತ್ತು ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಅನುಕೂಲವಾಗಿ ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ಬಸವ ಕಲ್ಯಾಣದಿಂದ ಈ ಪ್ರಾರಂಭವಾದಂತ ಯಾತ್ರೆ ಕರ್ನಾಟಕದಲ್ಲಿ 150 ಸ್ಥಳಗಳಿಗೆ ಗೆಲುವೆ ಇಂತ ಸಂಕಲ್ಪ ಈ ಕರ್ಮಭೂಮಿಯಿಂದ ಮಾಡ್ತಾ ಇದ್ವಿ ಅನುಕೂಲವಾಗಿ ಬಸವಣ್ಣರ ನಾಡು ಶ್ರೀರಾಮಚಂದ್ರ ಭಕ್ತರ ಬೀಡಿನಲ್ಲಿ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿ ಮೋದಿಜಿ ಅವರು ಸನ್ಮಾನ್ಯ ನಮ್ಮ ಅಮಿತ್ ಶಾ ಅವರು ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಜಗದೀಶ್ ಶೆಟ್ಟಿ ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳ ಬೊಮ್ಮಾಯಿನವರು ಸಂಕಲ್ಪ ಮಾಡ್ತಾ ಇದ್ರು ಇಂತ ಸಂಕಲ್ಪ ಆಗಬೇಕು 2023 ರಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವಂತ ಸಂಕಲ್ಪ ಆಗಬೇಕಾಗಿದೆ ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ನ ನಾಯಕರು ಅನೇಕ ಸುಳ್ಳುಗಳನ್ನು ಹೇಳುವ ಮೂಲಕ ಡೋಂಗಿಗಳನ್ನು ಮಾಡುವ ಮೂಲಕ ಇವತ್ತು ಎಲ್ಲಾ ರೀತಿಯಲ್ಲಿ ರಾಜ್ಯದಾದ್ಯಂತ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಮಣ್ಣುಪಾಲಾಗಿದೆ ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದೀನಿ ಇವತ್ತು ಮೊನ್ನೆ ನಡೆದಂತ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಚುನಾವಣೆ ಆಯಿತು 3 ರಾಜ್ಯಗಳಲ್ಲಿ ಅದು ತ್ರಿಪುರದಲ್ಲಿ ಆಗಿರಬಹುದು ಅದೇ ರೀತಿ ನಾಗಾಲ್ಯಾಂಡ್ನಲ್ಲಿ ಆಗಿರಬಹುದು ಅದೇ ರೀತಿ ಮೇಘಾಲಯದಲ್ಲಿ ಆಗಿರಬಹುದು ಭಾರತೀಯ ಜನತಾ ಪಾರ್ಟಿ 3 ರಾಜ್ಯಗಳಲ್ಲಿ ಅಖಂಡ ಜೈವೇರನ್ನು ಬಾರಿಸುವ ಮೂಲಕ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜರು ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನೆಲಸಮ ಮಾಡುವಂತ ಕೆಲಸ ಕೂಡ ಮಾಡಿದರ ಅದಕ್ಕೋಸ್ಕರವಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜರು ಅವರನ್ನ ಕೈಯನ್ನು ಬಲಪಡಿಸುವಂತ ಕೆಲಸ ಆಗಬೇಕು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜರನ್ನ ಈ ದೇಶವನ್ನು ಕೈಬಲಪಡಿಸುವಂತ ಕೆಲಸ ಆಗಬೇಕು ರಾಜ್ಯದಲ್ಲಿ ಇವತ್ತು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಸ್ಫೂರ್ತಿ ಆಗಬೇಕಂತ ಕಾರಣದಿಂದ ಒಂದು ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡ್ತಾ ಇದೀವಿ ಅದಕ್ಕೋಸ್ಕರವಾಗಿ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನದದು ಕಾಂಗ್ರೆಸ್ ಅನ್ನದದು ಇವತ್ತು ಭಾರತದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡಬೇಕು ಮುಂಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಇವತ್ತು ಮೇಲಿಗೆ ಸಲ್ಸುವಂತ ಕೆಲಸ ಆಗಬೇಕು ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಾದಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಭಾರತ ಜೋಡೋನಂತ ಯಾತ್ರೆಗಳನ್ನು ಮಾಡಿಕೊಂಡು ಕರ್ನಾಟಕ ಕೂಡ ಬಂದಿದ್ದರು ಬಹುಶಃ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ರಾಹುಲ್ ಗಾಂಧಿ ಅವರು ಹೋಗ್ತಾರೋ ಅಲ್ಲೆಲ್ಲ ಕಾಂಗ್ರೆಸ್ ಪಕ್ಷ ಮಟಾಸು ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಮಟಾಸ್ ಆಗಿ ಭಾರತೀಯ ಜನತಾ ಪಾರ್ಟಿ ಕಮಲವನ್ನ ಕೆಲಸ ಮಾಡ್ತದೆ ಅದಕ್ಕೋಸ್ಕರವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಅಲ್ಲಿದ್ದಂತ ನಾಯಕರು ಎಲ್ಲರೂ ಕೂಡ ಸೋತು ಸುಣ್ಣಾಗಿ ಕರ್ನಾಟಕದಲ್ಲಿ ಪುನಃ ಅಧಿಕಾರಕ್ಕೆ ಬರಬೇಕಂತ ಹಗಲು ಕನಸು ಕಾಣ್ತಾ ಇದ್ದಾರೆ ತಿರುಗುರು ಕನಸು ಕಾಣ್ತಾ ಇದ್ದಾರೆ ಇಲ್ಲದ ಸಲ್ಲದ ಆರೋಪಣೆಗಳು ಮಾಡ್ತಾ ಇದ್ರು ಮುಂಬರುವಂತ ದಿನಗಳಲ್ಲಿ ಆ ತಿರುಗುರು ಕನಸು ನೆನೆಸಾಗಲ್ಲ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕಾಗಿದೆ ಅದಕ್ಕೋಸ್ಕರವಾಗಿ ನಾನು ನಿರಂತರ ಮಾಡ್ತಾ ಇದ್ದೀನಿ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರಬಹುದು ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಯಾವ ರೀತಿಯಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷ ಯಾವ ರೀತಿಯಲ್ಲಿ ಹೀನಾಯವಾಗಿ ಸೋಲನ್ನು ಅನುಭವಿಸ್ತಾ ಇದ್ದವು ಇವೆಲ್ಲ ಕೂಡ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರು ಅದೇ ಅಮಿತ್ ಶಾ ಅವರು ನಮ್ಮ ನಾಯಕರೆಲ್ಲರೂ ಕೂಡ ಸಂಕಲ್ಪ ಮಾಡುವಂತ ಕೆಲಸ ಮಾಡ್ತಾ ಇದೀವಿ ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ರಿ ಮುಂಬರುವಂತ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಉಜ್ವಲಾದಂತಹ ಭವಿಷ್ಯ ಇದೆ ಈ ಉಜ್ವಲಾದಂತಹ ಭವಿಷ್ಯದಲ್ಲಿ ಅಣ್ಣಾ ಬಸವಣ್ಣರು ಹುಟ್ಟಿದಂತ ಈ ನಾಡಿನಲ್ಲಿ ಪ್ರಾರಂಭವಾದಂತಹ ವಿಜಯ ಸಂಕಲ್ಪ ಯಾತ್ರೆ ಬಿಜೆಪಿಗೆ ಸ್ಪಷ್ಟ ಬಹುಮತವನ್ನು ಕೊಡುವ ಮೂಲಕ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಬರಬೇಕು ಜೊತೆಯಲ್ಲಿ ನಿಮ್ಮ ನಾಯಕರಾದಂತಹ ಸನ್ಮಾನ್ಯ ಶಾಸಕರು ಕೂಡ ಪುನಃ ಗೆಲ್ಲಿಸುವಂತ ಕೆಲಸ ತಾವೆಲ್ಲರೂ ಆಗಬೇಕಾಗಿದೆ ಅದಕ್ಕೋಸ್ಕರವಾಗಿ ಇವತ್ತು 4 ದಿನಗಳಿಂದ ಹೋರಾಟ ಇರುವಂತಹ ಭಾರತೀಯ ಜನತಾ ಪಾರ್ಟಿ ಇವತ್ತು ಸಂಕಲ್ಪ ಯಾತ್ರೆಯಲ್ಲಿ ಒಂದು ಸಂಕಲ್ಪ ಮಾಡಬೇಕು ಸೂರ್ಯಚಂದ್ರ ಇರೋ ತನಕ ಭಾರತೀಯ ಜನತಾ ಪಾರ್ಟಿ ಭಾಗದಲ್ಲಿ ಗೆಲ್ಲಬೇಕನ್ನುವಂತ ನಿಟ್ಟಿನಲ್ಲಿ ಇವತ್ತು 3 ರಾಜ್ಯದಲ್ಲಿ ಗೆದ್ದಿದ್ವಿ ಕಳೆದ 70 ವರ್ಷದಿಂದ ಈ ದೇಶಕ್ಕೆ 75 ವರ್ಷಗಳ ಸ್ವಾತಂತ್ರ್ಯ ಬಂದಾಗಿಂದ ಕೇವಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಮಾಡ್ಕೊಂತ ಬಂದಿದ್ರೆ ಯಾವುದೊಂದು ಒಳ್ಳೆ ಕೆಲಸ ಆಗ್ಲಿಲ್ಲ ಇವತ್ತು ನಾನು ಪರಿಶಿಷ್ಟ ವರ್ಗಗಳ ಮಂತ್ರಿಯಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಶ್ರೀರಾಮ್ಲರು ಅಂತ ಮಾತನ್ನು ಕೊಟ್ಟಿದ್ದೆ ನಮ್ಮ ಸರ್ಕಾರ ಬರಬೇಕು ನಮ್ಮ ಸರ್ಕಾರ ಬಂದಂತ ಟೈಮಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿನ ಜಾಸ್ತಿ ಮಾಡ್ತಿರಿಂದಲೇ ರಕ್ತದಿಂದ ಬರೆದು ಕೊಟ್ಟಿದ್ದ ಮಾತನ್ನು ಕೊಟ್ಟಿದೆ ಅದ್ರ ಪ್ರಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಇವತ್ತು ಮೀಸಲಾತಿನ ಜಾಸ್ತಿ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿ ಇವತ್ತು ಪರಿಶಿಷ್ಟ ವರ್ಗಗಳಿಗೆ ಇವತ್ತು ಸುಮಾರಿಗೆ 3% ಇದ್ದಿದ್ದು 7% ಮಾಡಿದ್ವಿ 4% ಜಾಸ್ತಿ ಮಾಡಿ ಇದು ನಮ್ಮ ಇತಿಹಾಸ ಇದು ನಮ್ಮ ಇತಿಹಾಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆಯುವಂತ ಟೈಮಲ್ಲಿ
ಪರಿಶಿಷ್ಟ ಜಾತಿಗಳಿಗೆ ಇವತ್ತು ಮೀಸಲಾತಿ ಕೊಡಬೇಕು ಜನಸಂಖ್ಯೆ ಆಧಾರದ ಮೇಲೆ ಆದರೆ ಕೇಂದ್ರ ಸರ್ಕಾರ ಕೊಟ್ಟಿತ್ತು ಆದರೆ ರಾಜ್ಯ ಸರ್ಕಾರ ಕೊಟ್ಟಿದಿಲ್ಲ ನಮ್ಮ ಸರ್ಕಾರ ಇವತ್ತು ಪರಿಶಿಷ್ಟ ಜಾತಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದ ದಿನದಲ್ಲಿ ಯಾವ ರೀತಿ ಮೀಸಲಾತಿ ಜಾಸ್ತಿ ಮಾಡಬೇಕು ಅಂತ ಹೇಳಿದೋ ಅದರ ಪ್ರಕಾರ ಮಾಡಿದಂತ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅದಕ್ಕೋಸ್ಕರ ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿಗೆ ಇರಬೇಕು ಮುಖ್ಯಮಂತ್ರಿಗಳ ಸಲವಾಗಿ ಇವತ್ತು ಅವರೆಲ್ಲರೂ ಕಾಂಗ್ರೆಸ್ ನಾಯಕರು ಟವಲ್ ಹಾಕೊಂಡು ಕುಂತಾರ ಟವಲ್ ಹಾಕೊಂಡು ಕುಂತಾರ ಬಹುಶ ತೀರ್ಮಾನವನ್ನು ತಗೋಬೇಕು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೀರು ಇಡೀ ಭಾರತವನ್ನು ವಿಶ್ವದಲ್ಲಿ ನಂಬರ್ 1 ಮಾಡೋಕೆ ಹೋಗುತ್ತಿರುವಂತ ನರೇಂದ್ರ ಮೋದಿ ಜೀರಿಗೆ ತಾವೆಲ್ಲರೂ ಸಹಕಾರವನ್ನು ಕೊಡಬೇಕು ಮುಂಬರುವಂತ ದಿನಗಳಲ್ಲಿ ವಿಶ್ವದಲ್ಲಿ ದೊಡ್ಡಣ್ಣ ಅಂತ ಅಮೆರಿಕನ್ ಅಂತ ದೇಶವನ್ನು ಹಿಂದಾಕಿ ಭಾರತ ಮುಂದಕ್ಕೆ ಹೋಗುತ್ತದೆ ಕಾರಣ ನರೇಂದ್ರ ಮೋದಿ ಜೀರು ನರೇಂದ್ರ ಮೋದಿ ಜೀರು ಅದಕ್ಕೋಸ್ಕರವಾಗಿ ಈ ಭಾಗದಲ್ಲಿ ನಿಮ್ಮೆಲ್ಲರಿಗೂ ವಿನಂತಿಯನ್ನು ಮಾಡ್ಕೊತೀನಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ।